ಇವ್ರಿಗಂತೂ ಇಲ್ಲ, ನಮಗಂತೂ ಇದೆ. ಮುಖನೂ ಇದೆ, ಶಕ್ತಿನೂ ಇದೆ, ಕಾರ್ಯ ಮಾಡಿದ್ದೂ ಇದೆ. ಎಲ್ಲ ಪ್ರಗತಿಪರವಾಗಿರುವಂಥ ಕಾರ್ಯಗಳನ್ನು ಮಾಡಿರುವಂಥ ನಮ್ಮ ಸರ್ಕಾರದಲ್ಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ, ಒಂದು ವ್ಯವಸ್ಥೆನಾರು ನಿರ್ಮಾಣ ಮಾಡಿರೋ ಒಬ್ಬ ಕೊನೆ ವ್ಯಕ್ತಿ ಸಮಾಜದಲ್ಲಿ, ಒಬ್ಬ ಸಮಾಜದ ಕೊನೆ ವ್ಯಕ್ತಿಗೆ ಸರ್ಕಾರದ ಹಣ ತಲುಪಬೇಕು ಅಂದರೆ ಒಂದು ವ್ಯವಸ್ಥೆ ಇರಲಿಲ್ಲ, ಒಂದು ಬ್ಯಾಂಕಿನ ಖಾತೆ ಇರಲಿಲ್ಲ, ಒಂದು ತಂತ್ರಜ್ಞಾನ ಇರಲಿಲ್ಲ, ಒಂದು ವ್ಯಕ್ತಿಯ ಐಡೆಂಟಿಟಿ ಇರಲಿಲ್ಲ. ಹೇಗೆ ಕೊಡೋದು? ಅವರ ಸರ್ಕಾರದಲ್ಲಿ ಅವ್ರ ನಾಯಕರು ಹೇಳ್ತಿದ್ರು 100 ರೂಪಾಯಿ ಕೊಟ್ಟರೆ 15 ರೂಪಾಯಿ ಕೊಡ್ತಾರೆ. ಈ ರೀತಿ ಕಾಂಗ್ರೆಸ್ ಪಕ್ಷ ಸಮಾಜವನ್ನು ಅಸಹಾಯಕರಾಗಿ, ಭ್ರಷ್ಟಾಚಾರ ಪೂರ್ವಕವಾಗಿ ಒಂದು ಉತ್ತಮ ಆಡಳಿತವನ್ನು ಕೊಡದಂಥ ಪಕ್ಷ ಮತ್ತು ಸರ್ಕಾರವಾಗಿತ್ತು ಕಾಂಗ್ರೆಸ್ಸು. ಆದರೆ ನಮ್ಮ BJP ಜನಪರವಾಗಿ ಸಮಾಜದ ಪ್ರತಿಯೊಂದು ವ್ಯಕ್ತಿಗೂ ಸೇವೆ ಕೊಡುವಂಥದ್ದು. ನೀವು ಅವ್ರು ಎಷ್ಟು ಕೀಳ್ಮಟ್ಟದ ರಾಜಕೀಯ ಅಂತ ನೀವು ನೋಡಿ. ಲಸಿಕೆನ ತೊಗೊಳ್ಬೇಡ ಅಂತ ಹೇಳ್ದದ್ದು ಯಾವ್ದಾದ್ರು ಸರ್ಕಾರ ಇದೆಯಾ, ಯಾವ್ದಾದ್ರು ಪಕ್ಷ ಇದೆಯಾ? ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾರನ್ನೂ ಲಸಿಕೆ ತೊಗೊಬೇಡಿ ಅಂತ ಹೇಳಿದ್ರು. ಅಂಥ ಮಹಾನುಭಾವರೇ ಕಾಂಗ್ರೆಸ್ ಪಕ್ಷದ ನಾಯಕರು. ಇವ್ರಿಗೇನಾರ ಜನಪರವಾಗಿ ಒಂದಿಷ್ಟು ಇದೆಯಾ? ಏನಿಲ್ಲ, ಅಧಿಕಾರ ಬೇಕು, ದುಡ್ಡು ಹೊಡಿಬೇಕು. ಲೂಟಿಗೋರರು ಅಂದರೆ ಕಾಂಗ್ರೆಸ್ನವರು, ಲೂಟಿಗೋರರು. ಇವ್ರಿಗೇನಾರ ಸ್ವಲ್ಪ ನೈತಿಕತೆ ಅಂತ ಇದ್ದರೆ ಹಿಂಗೆ ಮಾತಾಡಲ್ಲ. ಇವ್ರಿಗೇನು ಇಲ್ಲ, ಬಂಡ್ರು, ಜಗತ್ ಬಂಡ್ರು.